ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ಕಾನೂನು ಸಚಿವರಾಗಿದ್ದ ಟಿಬಿ ಜಯಚಂದ್ರ ಪ್ರಧಾನಿ ಬಗ್ಗೆ ಹಗುರವಾಗಿ ಮಾತನಾಡಿರುವುದು ಖಂಡನೀಯ ಎಂದು ತುಮಕೂರಿನಲ್ಲಿ ಮಾಜಿ ಸಂಸದ ಜಿಎಸ್ ಬಸವರಾಜು ಖಂಡಿಸಿದ್ದಾರೆ. ಕಾನೂನು ಸಚಿವರಾಗಿ ಸಂಸದೀಯ ಪಟುವಾಗಿ ಕೆಲಸ ಮಾಡಿರುವ ಮಾಜಿ ಸಚಿವ ಟಿವಿ ಜಯಚಂದ್ರ ಪ್ರಧಾನಿ ಮೋದಿ ಬಗ್ಗೆ ಗುಳ್ಳಿನರಿ ಎಂದು ಆಡಿರುವ ಮಾತು ಖಂಡನೀಯ ಎಂದು ಮಾಜಿ ಸಂಸದ ಜಿಎಸ್ ಬಸವರಾಜು ಆಕ್ರೋಶ ವ್ಯಕ್ತಪಡಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಯಚಂದ್ರ ನನ್ನ ಆತ್ಮೀಯರು, ಅವರನ್ನ ನಾನು ಶಾನುಭೋಗ, ನೀನು ತುಂಬಾ ಬುದ್ದಿವಂತ ಎಂದು ಹೇಳುತ್ತಿದ್ದ. ಆದರೆ ಅವರು ಮಾತನಾಡುವ ರೀತಿ ನೋಡಿದರೆ ಬೇಸರವೆನಿಸುತ್ತ. ಮೋದಿ ಬಗ್ಗೆ ಅವರಾಡಿರುವ ಮಾತುಗಳನ್ನ ನಾನು ಉಗ್ರವಾಗಿ ಖಂಡಿಸುತ್ತೇನೆ ಎಂದರು. ಜಯಚಂದ್ರ ಮೆಣಸಿನಕಾಯಿಯಿಂದ ಮಗನಂತಾಗಿದ್ದಾರೆ. ಅವರೊಬ್ಬ ದಾರಿ ತಪ್ಪಿದ ಮಗ. ಡೆಲ್ಲಿ ಮುಖಂಡರ ಓಲೈಕೆ ಮತ್ತು ಅಧಿಕಾರಕ್ಕಾಗಿ ಈ ರೀತಿ ಹೇಳಿಕೆ ನೀಡಿದ್ದಾರೆ. ಮೋದಿಯವರ ಅಭಿವೃದ್ದಿ ಕಾರ್ಯ ಕಂಡು ಹೊಟ್ಟೆ ಕಿಚ್ಚುಗಾಗಿ ಇಂತ ಮಾತನಾಡಿದ್ದಾರೆ ಎಂದು ಕಿಡಿಕಾರಿದರು. ನೋಟ್ ಬ್ಯಾನ್ ಮತ್ತು ಜಿಎಸ್ಟಿ ಜಾರಿಗೆ ತರಬೇಕು ಎಂದು ಹಿಂದಿದ್ದ ಪ್ರಧಾನಿ ಮನಮೋಹನ್ ಸಿಂಗ್ ಯೋಚನೆ ಮಾಡಿದ್ರು. ಆದರೆ ಮೋದಿ ಅದನ್ನ ಕಾರ್ಯಗತ ಮಾಡಿದ್ದಾರೆ. ತೆಗೆಗೆ ಕಳ್ಳರನ್ನ ಹದ್ದುಬಸ್ತಿಗೆ ತರಲು ಜಿಎಸ್ಟಿ ಕಳ್ಳ ಧನಿಕರು ಕೋಟಾ ನೋಟ್ಗಳ ತಡೆಗೆ ನೋಟ್ ಬ್ಯಾನ್ ಮಾಡಲಾಗಿತ್ತು. ಆದರೆ ಇದನ್ನೇ ರಾಜಕೀಯವಾಗಿ ಬಳಸಿಕೊಳ್ಳಲು ಕಾಂಗ್ರೆಸ್ ಇಲ್ಲಸಲ್ಲದ ಆರೋಪ ಮಾಡುತ್ತಿದೆ ಎಂದರು. ರಾಷ್ಟದ ಅಭಿವೃದ್ದಿ, ಬಡವರ ಹಿತರಕ್ಷಣೆಗಾಗಿ ಪ್ರಧಾನಿ ಮೋದಿ ಧೀರತ್ವದ ನಿರ್ಧಾರ ಕೈಗೊಂಡರು. ಪ್ರಾಮಾಣಿಕ ಮೋದಿ ಬಗ್ಗೆ ಇಲ್ಲಸಲ್ಲದ ಮಾತನಾಡಿದರೆ ಸಹಿಸಲ್ಲ. ಬೆಂಕಿಗೆ ಹಾಕಿ ಸುಡುವ ಮಾತು ಕ್ರಾಂತಿಗೆ ಕಾರಣವಾಗುತ್ತದೆ. ಇದನ್ನ ಕಾನೂನು ಸಚಿವರಾಗಿದ್ದ ಜಯಚಂದ್ರ ಅರ್ಥ ಮಾಡಿಕೊಳ್ಳಬೇಕು ಎಂದರು. ಅಮೆರಿಕ, ಯುರೋಪ್ ದೇಶಗಳಲ್ಲಿ ಒಂದೇ ತೆರಿಗೆ ಪದ್ಧತಿ ಇದೆ. ಆ ದೇಶಗಳಲ್ಲಿ ಹೆಚ್ಚು ಅಭಿವೃದ್ದಿ ಸಾಧಿಸಿವೆ. ಆ ನಿಟ್ಟನಲ್ಲಿ ಮೋದಿ ದಿಟ್ಟ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಇಂಥ ವ್ಯಕ್ತಿ ಬಗ್ಗೆ ಮಾತನಾಡಿರುವ ಜಯಚಂದ್ರ, ಅವರ ಘನತೆ ಗೌರವ ಇದ್ದರೆ ಉತ್ತಮ ಪೌರ ಎನಿಸಿಕೊಳ್ಳಬೇಕಾದರೆ ಈ ಕೂಡಲೇ ತಾವು ಆಡಿರುವ ಮಾತಿಗೆ ಕ್ಷಮೆ ಕೇಳಲಿ ಎಂದರು. ಅವ್ರನ್ನ ಗುಳ್ಳೆನರಿಗೆ ಹೋಗಿರ್ತಕ್ಕಂಥದ್ದು ಹಾಗೂ ಮೋದಿಯವರನ್ನ ಪಬ್ಲಿಕ್ನಲ್ಲಿ ಸುಡಬೇಕು ಅಂತ ಹೇಳಿರ್ತಕ್ಕಂಥ ಇದು ಅವರ ಘನತೆ ಗೌರವಕ್ಕೆ ಧಕ್ಕೆ ಬಂದಿರತಕ್ಕಂಥ ವಿಚಾರ ನಾನು ವಿಚಾರಿಸಬೇಕಾಗಿದೆ. ಸ್ನೇಹಿತರೆ, ಇವರು ಕಾನೂನು ಸಚಿವರಾಗಿ, ಸಂಸದೀಯ ಸಚಿವರಾಗಿ, ಕಾನೂನು ಬಲ್ಲವರಾಗಿರ್ತಕ್ಕಂಥವರು, ಸಂಸದೀಯ ಬಗ್ಗೆ ಪೂರ್ಣವಾಗಿ ತಿಳಿದಂಥವರು, ಒಬ್ಬ ಪ್ರಧಾನಿ, ಒಬ್ಬ ಮುಖ್ಯಮಂತ್ರಿಯಿಂದ ಯಾವ ರೀತಿ ಮಾತಾಡಬೇಕು ಅಂತಕ್ಕಂಥ ನೀತಿ ನಿಯಮಗಳನ್ನು ಬಿಟ್ಟು ಹೋಗಿರ್ತಕ್ಕಂಥದ್ದಕ್ಕೆ ನಾನು ವೈಯಕ್ತಿಕವಾಗಿ ಆಗಿ ಮೋದಿಯ ಪರವಾಗಿ ಕೂಡ ನಾನು ಅವರನ್ನ ಖಂಡಿಸ್ತಕ್ಕಂಥ ಸಂಘಟನೆಗಳು ಖಂಡನೀಯ ಅಂತ ನಾನು ಹೇಳ್ತಾ ಇದ್ದೀನಿ. ಜಯಚಂದ್ರ ಅವರ ಬಗ್ಗೆ ನಾನು ಅವರು ಸ್ನೇಹಿತರು, ನಾನು ಒಂದು ರೀತಿಯಲ್ಲಿ ಅಪಾರವಾಗಿರ್ತಕ್ಕಂಥ ಗೌರವ ಇಟ್ಕೊಂಡಿದ್ದೆ. ಇನ್ಮೇಲೆ ಇರೋ ಸಾಧ್ಯವಿಲ್ಲ. ಅವರು ನಡೆ ನುಡಿ ಎಲ್ಲ ಯಾಕೋ ದಾರಿ ತಪ್ಪಿದ ಮಗನಾಗಿರ್ತಕ್ಕಂಥ ರೀತಿಯಲ್ಲಿ ಆಗಿರ್ತಕ್ಕಂಥ ನುಡಿ ಬಹಳ ವ್ಯತ್ಯ ಆಯಿತು. ಯಾಕೆಂದರೆ ಅವರು ನಾನು ಅವರೆಲ್ಲ ಜೊತೆನಾಡಿ ಒಡನಾಡಿ ಆಗಿದ್ದಂಥ ಕಾಲದಲ್ಲಿ ನಾನು ಯಾವಾಗಲೂ ಅವ್ರನ್ನ ಶಾಂಭೋಗ್ರೆ ಅಂತ ಕರಿತಿದ್ದೆ. ಕಾರಣ ಯಾವ್ದಕ್ಕೂ ಅವ್ರು ತಗಲಾಕಂತಿರಲಿಲ್ಲ. ನೋಡ್ರಿ, ಮುಖಂಡರಾದ ಕೋಂತರನಹಳ್ಳಿ ರಮೇಶ್ ಕುಮಾರ್ ಇತರರು ಸುದ್ದಿಗೋಷ್ಠಿಯಲ್ಲಿದ್ದರು. ತುಮಕೂರಿನಲ್ಲಿ ನಗರ ವಾಂಚಿತ ಯುವಜನರು ಮತ್ತು ಸಂವಿಧಾನದ ಆಶಯಗಳ ಕುರಿತು ವಿಭಾಗ ಮಟ್ಟದ ಅಧ್ಯಯನ ಶಿಬಿರಕ್ಕೆ ಚಿಂತಕ ಶ್ರೀಪಾದ್ ಭಟ್ ಚಾಲನೆ ನೀಡಿದರು. ಶಿಕ್ಷಣದ ಪರಿಕಲ್ಪನೆಯಲ್ಲಿ ದೋಷ ಇದೆ ಎಂದು ಚಿಂತಕ ಶ್ರೀಪಾದ್ ಭಟ್ ವಿಷಾದ ವ್ಯಕ್ತಪಡಿಸಿದರು. ತುಮಕೂರಿನಲ್ಲಿ ಸ್ಲಂ ಜನಾಂದೋಲನ, ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿ ಸೇರಿದಂತೆ ವಿವಿಧ ಸಂಘಟನೆಗಳ ಆಶ್ರಯದಲ್ಲಿ ನಗರ ವಂಚಿತ ಯುವಜನರು ಮತ್ತು ಸಂವಿಧಾನದ ಆಶಯಗಳ ಕುರಿತು ವಿಭಾಗ ಮಟ್ಟದ ಅಧ್ಯಯನ ಶಿಬಿರ ಉದ್ಘಾಟಿಸಿ ಮಾತನಾಡಿದರು. ಶಿಕ್ಷಣದ ಪರಿಕಲ್ಪನೆಯಲ್ಲಿ ದೋಷವಿರುವುದರಿಂದ ಉತ್ತಮ ಗುಣಮಟ್ಟದ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣವಿಲ್ಲ. ಹೀಗೆ ಒಂದಲ್ಲ ಒಂದು ಸಮಸ್ಯೆಗಳೇ ಇದೆ ಎಂದರು. ಈಗ ಜಾತಿ ಧರ್ಮದ ಶಾಲೆಗಳೇ ಜಾಸ್ತಿಯಾಗಿದ್ದು ಇದರಿಂದಾಗಿ ಶಿಕ್ಷಣ ಕೇವಲ ಜನರ ಕೈಯಲ್ಲಿದೆ ಎಂದರು. ಯುವಕರಿಗೆ ಸರಿಯಾಗಿ ಶಿಕ್ಷಣ ದೊರಕದ ಕಾರಣ ಉದ್ಯೋಗ ಸಿಗುವುದು ಸಹ ಕಷ್ಟವಾಗುತ್ತದೆ ಎಂದರು. ಡೆಮಾಕ್ರಸಿ ಉಳಿತದೆ, ಪ್ರಜಾಪ್ರಭುತ್ವ ಉಳಿಬೇಕಂತೆ ಸಾರ್ವಜನಿಕ ಶಿಕ್ಷಣ ಉಳಿಬೇಕು ಅನ್ನೋ ಆಶಯ ಜೊತೆಗೆ ನಾವು ಸಂಘಟನೆ ಮಾಡ್ತಾ ಇದೀವಿ. ಈ ಹಿನ್ನೆಲೆಯಲ್ಲಿ ಮಾತಾಡಬೇಕಂದ್ರೆ ಮೊನ್ನೆ ಬರ್ತಾ ಇದ್ದ ನಮ್ಮ ಗೆಳೆಯರ ಜೊತೆ ಮಾತಾಡ್ತಾ ಮಂಜಿನ ಜೊತೆ ಅದನ್ನೇ ನೋಡ್ತಾ ಇದ್ವಿ. ಈ ಯುವಜನತೆ ಶಿಕ್ಷಣ ಮತ್ತು ಉದ್ಯೋಗ ಅನ್ನೋದು ಇದೆಯಲ್ಲ, ಇದು ಒಂಥರ ಒಳಗಡೆಗೆ ಬೆಸ್ಕೊಂಡು ಅದು ಸರಿಯಾಗಿ ಬೆಸದೆ ಹೋದ್ರೆ ಕ್ಯಾನ್ಸರ್ ತರ ಆಗುತ್ತದೆ. ಚೆನ್ನಾಗಿ ಬೆಸ್ತ್ರೆ ಒಂದು ಆರೋಗ್ಯಪೂರ್ಣ ಪ್ರಬುದ್ಧ ಸಮಾಜ ನಿರ್ಮಾಣ ಆಗುತ್ತೆ. ಬಹಳ ವಿಚಿತ್ರ ಇದು, ಕತ್ತಿ ಹೆಂಚಿನ ನಡಿಗೆ ಅಂತಾರಲ್ಲ ಹಂಗೆ ಮೂರು ನೋಡಿ. ಮೊನ್ನೆ ಇತ್ತೀಚಿನ ದಿನ ನೋಡ್ತಾ ಇರ್ತೀವಿ, ದಿನಕ್ಕೊಂದು ನಡೀತಾ ಇರ್ತೀವಿ.
ಹಾಸನದಲ್ಲಿ ವಿಚಾರವಾದಿಗಳಾದಂತಹ ಜವಾಹರ್ ನಾರಾಯಣ ಸರ್ ತೀರ್ಕೊಂಡ್ರು. ಸ್ಲಂ ಜನಾಂದೋಲನ ರಾಜ್ಯ ಸಂಚಾಲಕ ಎ ನರಸಿಂಹಮೂರ್ತಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ಶಿಕ್ಷಣ ಕೇವಲ ಜನರ ಕೈಯಲ್ಲಿದೆ, ಇದರಿಂದಾಗಿ ಎಲ್ಲರಿಗೂ ಶಿಕ್ಷಣ ದೊರೆಯುತ್ತಿಲ್ಲವೆಂದು ಹೇಳಿದರು. ಒಂದು ವರ್ಷಕ್ಕೆ 10 ಲಕ್ಷ ಜನರಿಗೆ ಉದ್ಯೋಗ ನೀಡಿದರೆ ಮಾತ್ರ ದೇಶ ಸದೃಢವಾಗಲು ಸಾಧ್ಯ. ಆದರೆ ಈಗ ಗುತ್ತಿಗೆ ಆಧಾರಿತ ಉದ್ಯೋಗ ಜಾಸ್ತಿಯಾಗಿ ಎಲ್ಲೆಡೆ ನಿರುದ್ಯೋಗ ತಾಂಡವವಾಡುತ್ತಿದೆ ಎಂದರು. ಧರ್ಮದ ಚೌಕಟ್ಟನಲ್ಲಿ ಮಹಿಳೆಯರನ್ನು ದೂರ ಇಡಲಾಗುತ್ತಿದೆ. ಭಾವನಾತ್ಮಕ ನೆಲೆಗಟ್ಟನಲ್ಲಿ ದೇಶವನ್ನು ಛಿದ್ರಗೊಳಿಸುತ್ತಿದ್ದು ಯುವ ಜನತೆ ದೇಶವನ್ನು ರಕ್ಷಿಸಬೇಕಾಗಿದೆ ಎಂದು ನರಸಿಂಹಮೂರ್ತಿ ತಿಳಿಸಿದರು. ಇವತ್ತು ಮೀಸಲಾತಿ ಸುತ್ತ ಚರ್ಚೆಗಳು ನಡೀತಾ ಇದೆ. ಇವತ್ತು ಸಂವಿಧಾನವನ್ನ ಬದಲಾಯಿಸ್ತೀವಿ, ಸಂವಿಧಾನವನ್ನ ಸುಡ್ತೀವಿ ಅಂತಕ್ಕಂಥ ಒಂದು ವಾತಾವರಣ ಈ ದೇಶದಲ್ಲಿ ಯಾಕೆ ನಿರ್ಮಾಣ ಆಗಿದೆ ಅಂತಕ್ಕಂಥ ಚರ್ಚೆಗಳು ಪಡಿಸತಕ್ಕಂತ ಒಂದು ಸಂದರ್ಭದಲ್ಲಿ ಯಾರು ಈ ಸಾಮಾಜಿಕ ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥ ಜನರಿಗೆ ಒಂದು ಸಾಮಾಜಿಕ ನ್ಯಾಯ ಕೊಡತಕ್ಕಂಥ ದೃಷ್ಟಿಯಲ್ಲಿ ಪ್ರಜಾಪ್ರಭುತ್ವದಲ್ಲಿ ಒಂದು ಪ್ರಾತಿನಿಧ್ಯವನ್ನ ಒದಗಿಸಬೇಕನ್ನೋ ಒಂದು ದೃಷ್ಟಿಯಲ್ಲಿ ಸಂವಿಧಾನ ಒಂದು ಮೀಸಲಾತಿಯನ್ನ ಖಾತ್ರಿ ಮಾಡಿದೆ. ಈ ಸಂವಿಧಾನದ ಮೀಸಲಾತಿ ಇರೋದ್ರಿಂದನೆ ಕೆಳಜಾತಿಯವರಿಗೆ ಎಲ್ಲಾ ಕ್ಷೇತ್ರದಲ್ಲೂ ಸಹ ಅವರಿಗೆ ಅವಕಾಶಗಳು ಸಿಗ್ತಾ ಇದಾವೆ. ಹಾಗಾಗಿ ಈ ಸಂವಿಧಾನ ಇದ್ರೆ ಇದಕ್ಕೆಲ್ಲ ಅವರಿಗೆ ಅವಕಾಶಗಳು ಸಿಗ್ತವೆ. ಹಾಗಾಗಿ ಈ ಸಂವಿಧಾನವನ್ನೇ ಬದಲಾಯಿಸಬೇಕು ಅಂತಕ್ಕಂಥ ಒಂದು ವಾತಾವರಣವನ್ನ ಈ ದೇಶದಲ್ಲಿ ನೋಡ್ತಾ ಇರ್ತಕ್ಕಂಥವರಿದ್ದೀವಿ. ಪಿಯುಸಿಎಲ್ನ ಅಧ್ಯಕ್ಷ ಕೆ ದೊರೆರಾಜ್ ಅಧ್ಯಕ್ಷತೆ ವಹಿಸಿದ್ರು. ಹೈಕೋರ್ಟ್ ವಕೀಲ ಎಚ್ ವಿ ಮಂಜುನಾಥ್, ತುಮಕೂರು ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಡಾ ಗೀತಾ ವಸಂತ್, ವಕೀಲ ಎಸ್ ರಮೇಶ್ ಮತ್ತಿತರರು ವಿವಿಧ ವಿಷಯಗಳನ್ನು ಶಿಬಿರದಲ್ಲಿ ಮಂಡಿಸಿದರು. ಟಿಪ್ಪು ಸುಲ್ತಾನ್ ಬಗ್ಗೆ ಹಗುರವಾಗಿ ಮಾತನಾಡುವುದು ತರವಲ್ಲ ಎಂದು ಕುಣಿಗಲ್ನಲ್ಲಿ ಶಾಸಕ ಡಾ ರಂಗನಾಥ್ ತಿಳಿಸಿದ್ದಾರೆ. 250 ವರ್ಷಗಳ ಹಿಂದೆಯೇ ಸರ್ವ ಜನರ ಏಳಿಗೆಗಾಗಿ ಜಾತಿ ಮತ ಧರ್ಮ ಎಂಬ ಕಟ್ಟುಪಾಡುಗಳನ್ನು ತೊಡೆದು ಉತ್ತಮ ಸಮಾಜ ನಿರ್ಮಾಣಕ್ಕೆ ಶ್ರಮಿಸಿದ ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ಬಗ್ಗೆ ಕೆಲವರು ಹಗುರವಾಗಿ ಮಾತನಾಡುತ್ತಿರುವುದು ಸರಿಯಲ್ಲ ಎಂದು ಶಾಸಕ ಡಾ ರಂಗನಾಥ್ ತಿಳಿಸಿದರು. ತಾಲೂಕು ಆಡಳಿತ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಕುಣಿಗಲ್ನ ಬಯಲು ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಟಿಪ್ಪು ಜಯಂತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಟಿಪ್ಪು ಸುಲ್ತಾನ್ ತಮ್ಮ ಆಡಳಿತದ ಅವಧಿಯಲ್ಲಿ ಉತ್ತಮ ಆಡಳಿತ ನೀಡಿದರಲ್ಲದೆ ಎಲ್ಲ ವರ್ಗದ ಜನರ ಕಲ್ಯಾಣಕ್ಕಾಗಿ ಜನಪರ ಆಡಳಿತ ನೀಡಿದ ದಕ್ಷ ಆಡಳಿತಗಾರರಾಗಿದ್ದರು. ಇಸ್ಲಾಂ ಧರ್ಮದವರಾದರೂ ಹಿಂದೂ ದೇವಾಲಯಗಳ ಅಭಿವೃದ್ಧಿಗೆ ಅವರ ಆಡಳಿತ ಅವಧಿಯಲ್ಲಿ ನೀಡಿದ ಕೊಡುಗೆ ಇಂದು ಇತಿಹಾಸ ಪುಟದಲ್ಲಿ ಲಭ್ಯವಿದೆ ಎಂದರು. ಯಾವುದೇ ಜಾತಿ ವರ್ಗವನ್ನು ದ್ವೇಷಿಸದೆ ಜಾತ್ಯತೀತ ಮನೋಭಾವದಿಂದ ಎಲ್ಲರಿಗೂ ಸರಿ ಸಮಾನವಾದ ಅಧಿಕಾರ ನೀಡಿದ್ದಲ್ಲದೆ ಭೂರಹಿತ ಒಕ್ಕಲಿಗರಿಗೆ ಪರಿಶಿಷ್ಟರಿಗೆ ಅಂತೆ ಜಮೀನು ಮಂಜೂರು ಮಾಡಿ ಅವರ ಏಳಿಗೆಗೆ ಶ್ರಮಿಸಿದರು. ಬ್ರಿಟಿಷರನ್ನು ಈ ದೇಶದಿಂದಲೇ ಓಡಿಸಲು ಇತರೆ ರಾಜ್ಯದೊಂದಿಗೆ ಮಾತುಕತೆ ನಡೆಸಿ ಬ್ರಿಟಿಷರ ವಿರುದ್ದ ತೊಡೆದಟ್ಟಿ ಅವರಿಗೆ ಸಿಂಹ ಸ್ವಪ್ನವಾಗಿ ಕಾಡುವ ಸ್ವತಂತ್ರ ಹೋರಾಟಕ್ಕೆ ಮುನ್ನುಡಿ ಬರೆದ ಮಹಾನ್ ದೇಶಭಕ್ತರಾಗಿದ್ದ ಟಿಪ್ಪು ಸುಲ್ತಾನ್ ಜಯಂತಿ ಬಗ್ಗೆ ಕೇವಲ ರಾಜಕಾರಣದ ಉದ್ದೇಶಕ್ಕೆ ಪಕ್ಷವೊಂದು ವಿರೋಧಿಸುತ್ತಿರುವುದು ನಿಜಕ್ಕೂ ಬೇಸರ ಎಂದರು. ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಿದಂತ ಮಹಾರಾಜ ಟಿಪ್ಪು ಸುಲ್ತಾನ್ ಆಧುನಿಕ ಆಡಳಿತವನ್ನು ಯಾವ ರೀತಿ ಇರಬೇಕು ಅಂತ ತೋರಿಸಿಕೊಟ್ಟಂತ ಮಹಾರಾಜ ಟಿಪ್ಪು ಸುಲ್ತಾನ್. ನಾವೇನು ನಮ್ಮ ಸಂಪ್ರದಾಯದಲ್ಲಿ ಮಹಿಳೆಯರನ್ನ ಯಾವ ರೀತಿ ಗೌರವಿಸಬೇಕು ಅಂತ ಹೇಳಿಕೊಟ್ಟಂತ ಮಹಾರಾಜ ಟಿಪ್ಪು ಸುಲ್ತಾನ್. ಧರ್ಮದಲ್ಲಿ ಯಾವ ರೀತಿ ಅನ್ಯಾಯದಲ್ಲಿ ಸಮಾನದಲ್ಲಿ ಇರಬೇಕು ಅಂತ ದಾರಿ ತೋರಿಸಿಕೊಟ್ಟಂತ ಮಹಾರಾಜರು ಟಿಪ್ಪು ಸುಲ್ತಾನ್. ಯಾವುದೇ ಒಂದು ವ್ಯವಸ್ಥೆನ ನಮ್ಮ ಕುಟುಂಬ ನಮ್ಮ ದೇಶ ನಮ್ಮ ನೆಲ ನಮ್ಮ ಭಾಷೆಯನ್ನು ರಕ್ಷಣೆ ಕೊಡಬೇಕು ಅಂತೇಳಿ ದಾರಿ ತೋರಿಸಿಕೊಟ್ಟಂತ ಮಹಾರಾಜ ಟಿಪ್ಪು ಸುಲ್ತಾನ್. ಹಿಂದೆ ನಾವೇನು ನಮ್ಮ ಸಮಾಜದಲ್ಲಿ ಮದ್ಯ ದುಷ್ಪರಿಣಾಮಗಳ ಬಗ್ಗೆ 250 ವರ್ಷದ ಹಿಂದೆ. ತುಮಕೂರು ವಿವಿ ಸಂಶೋಧನಾ ವಿದ್ಯಾರ್ಥಿ ಅಬ್ದುಲ್ ವಹಾಬ್ ಮಾತನಾಡಿ, ಮುಂದಿನ ಪೀಳಿಗೆಗೆ ಇಂದಿನ ಪೀಳಿಗೆಯವರು ಇತಿಹಾಸ ತಿರುಚಿ ಹೇಳುವ ವ್ಯವಸ್ಥೆ ನಿಜಕ್ಕೂ ಸಮಾಜಕ್ಕೆ ಮಾರಕ. ಟಿಪ್ಪು ಸುಲ್ತಾನ್ ಬಗ್ಗೆ ಇಂದು ಕೆಲವರು ವ್ಯವಸ್ಥಿತವಾಗಿ ಇತಿಹಾಸ ತಿರುಚಿ ಹೇಳುತ್ತಿರುವುದು ನಿಜಕ್ಕೂ ಒಳ್ಳೆಯದಲ್ಲ. ಟಿಪ್ಪು ಬಗ್ಗೆ ಕೇವಲ ಆವರ್ತೆ ಧರ್ಮದ ಇತಿಹಾಸಕಾರರಲ್ಲದೆ ಬೇರೆ ಧರ್ಮದ ಇತಿಹಾಸಕಾರರು ದಾಖಲೆಗಳ ಸಮೇತ ಅವರ ಜನಪರ ಆಡಳಿತ, ದೂರದೃಷ್ಟಿತ್ವದ ಆಡಳಿತ, ಜಾತ್ಯತೀತ ವೈಜ್ಞಾನಿಕ ಆಡಳಿತ ಸೇರಿದಂತೆ ಹಲವಾರು ಮಜಲುಗಳನ್ನು ಅವಲೋಕಿಸಿ ದಾಖಲೆ ಸಮೇತ ಮಂಡಿಸಿದರು. ಕೆಲವರು ಯಾವುದೋ ಕಾರಣಕ್ಕೆ ಅವರನ್ನು ವಿರೋಧಿಸುತ್ತಿರುವುದು ಒಳ್ಳೆಯ ಬೆಳವಣಿಗೆಯಲ್ಲ ಎಂದರು.
ಜಿಲ್ಲಾ ಪಂಚಾಯಿತಿ ಸದಸ್ಯೆ ಅನಸೂಯಮ್ಮ ವೈಕೆ ಆರ್, ತಾಲೂಕು ಪಂಚಾಯಿತಿ ಸದಸ್ಯ ರಾಜು, ಅಲ್ಲಪ್ರಕಾಶ್ ಪುರಸಭೆ ಉಪಾಧ್ಯಕ್ಷ ಅರುಣ್ಕುಮಾರ್, ತಹಸೀಲ್ದಾರ್ ಎಸ್ ನಾಗರಾಜ್ ಇತರರು ಇದ್ದರು. ಇದೇ ವೇಳೆ ಸಾವಿರಕ್ಕೂ ಹೆಚ್ಚು ಸುರಕ್ಷತಾ ಹೆರಿಗೆ ಮಾಡಿಸಿದ ದಾದಿ ಹೆರೂರು, ಗ್ರಾಮದ ಪ್ಯಾರಿಜಾನ್ ಸೇರಿದಂತೆ ಇತರರನ್ನು ಸನ್ಮಾನಿಸಲಾಯಿತು. ವಿಜಯಪುರದಲ್ಲಿ ಶಾಮಿಯಾನದ ಗೂಡನ್ಗೆ ನುಗ್ಗಿ ಕಳ್ಳತನ ಮಾಡುತ್ತಿದ್ದ ಕಳ್ಳನಿಗೆ ಸಾರ್ವಜನಿಕರು ಗೂಸ ನೀಡಿದ್ದಾರೆ. ಹಾಡು ಹಗಲಿ ಶಾಮಿಯಾನ ಗೋಡನ್ ಅಂಗಡಿಯಲ್ಲಿ ಕಳ್ಳತನಕ್ಕೆ ಯತ್ನಿಸಿ ಸಿಕ್ಕಿಬಿದ್ದ ಕಳ್ಳನಿಗೆ ಸಾರ್ವಜನಿಕರು ಗೂಸ ನೀಡಿರುವ ಘಟನೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಲ್ಲಿ ನಡೆದ. ಚಿಕ್ಕಬಳ್ಳಾಪುರ ಮೂಲದ ಸಂತೋಷ್ ಸಿಕ್ಕಿಬಿದ್ದಿರುವ ಕಳ್ಳ. ವಿಜಯಪುರ ಬೈಪಾಸ್ನಲ್ಲಿರುವ ಎಸ್ವಿಎಸ್ ಶಾಮಿಯಾನದ ಅಂಗಡಿಯಲ್ಲಿ ಯಾರೋ ಇಲ್ಲದನ್ನ ಗಮನಿಸಿದ ಕಳ್ಳ ಗೋಡನ್ ಬಾಗಿಲಿನ ಬೇಗವನ್ನ ಕಬ್ಬಿಣದ ಸಲಾಕೆಯಿಂದ ಮುರಿದು ಒಳಗೆ ಹೋಗಿದ್ದಾನೆ. ಬೆಲೆ ಬಾಳುವ ಟಿವಿ ಸೇರಿದಂತೆ ಹಲವು ವಸ್ತುಗಳನ್ನು ಕಳ್ಳತನ ಮಾಡುವ ವೇಳೆ ಶಾಮಿಯಾನ ಸಿಬ್ಬಂದಿ ಅಲ್ಲಿಗೆ ಬಂದಿದ್ದಾರೆ. ತಕ್ಷಣ ಕಳ್ಳನನ್ನ ಹಿಡಿದು ಕಂಬಕ್ಕೆ ಕಟ್ಟಿಹಾಕಿ ಚೆನ್ನಾಗಿ ಗೂಸ ನೀಡಿದ್ದಾರೆ. ನಂತರ ಕಳ್ಳನನ್ನ ವಿಜಯಪುರ ಪೊಲೀಸರ ವಶಕ್ಕೆ ನೀಡಲಾಗಿದೆ. ಅಲ್ಲಿ ನೋಡಿದ್ನೆ ಡೋರ್ ಎಲ್ಲ ನೋಡಿದ್ನೆ, ಅಲ್ಲಿ ಗುದ್ಲಿ ಹಂಗೆ ಇತ್ತು. ಆ ಗುದ್ಲಿ ನೋಡ್ಕೊಂಡು ಮೇಲೆ ನೋಡಿದ್ನೆ ಡೋರ್ ಕಡೆ, ಡೋರ್ ಫುಲ್ ಬೆಂಡ್ ಆಗಿತ್ತು ಅದ್ ಮೇಲಿನ ಡೋರ್. ಹಂಗೆ ಒಳಕ್ ಹೋದೆ, ರೂಮ್ ಡೋರ್ ನೋಡಿದ್ನೆ, ರೂಮ್ ಡೋರ್ದು ಫುಲ್ ಲಾಕ್ ಎಲ್ಲ ಕಿತ್ತಾಗ್ ಬಿಟ್ಟಿದ್ರು. ತಿರ್ಗಾ ಒಳಕ್ ಹೋಗಿ ನೋಡಿದ್ನೆ, ಇವ್ನು ಒಳಗೆ ಕುತ್ಕೊಂಡಿದ್ನು ಬೆಡ್ ಕೆಳಗಡೆ, ಬೆಡ್ ಕೆಳಗಡೆ ಮಲ್ಕೊಂಡಿದ್ನು. ಹಂಗೆ ಡೋರ್ ಬೀಗ ಆಗ್ಬಿಟ್ಟು ಇವರೆಲ್ಲ ನಮ್ ಫ್ರೆಂಡ್ಸ್ ಫೋನ್ ಒಳಗಡೆ ರೂಮ್ ಒಳಗಡೆ ರೂಮ್ ಒಳಗಡೆ ಇದ್ದ ಅವನು. ಡೋರ್ ಎಲ್ಲ ಹೊಡೆದಾಕಿದ್ದಾನೆ, ಡೋರ್ ಎಲ್ಲ ಹೊಡೆದಾಕಿ ಏನ ಎತ್ಕೊಂಡು ಹೋಗಿದಾನೆ ಇಲ್ವಾ? ಅದು ಇವಾಗ ನೋಡ್ಬೇಕಲ್ಲಿ ಹೆಚ್ಚು ಕಮ್ಮಿ ಏನಾಗೈತೆ ಅಂತ. ಟಿವಿ ಎಲ್ಲ ಬಿಟ್ಬಿಟ್ಟು ಟಿವಿ ಎಲ್ಲ ಸ್ವಲ್ಪ ಇದ್ ಮಾಡಿ ವಿಡಿಯೋಸ್ ಎಲ್ಲ ಕಿತ್ತಾಕವನೆ, ನಮ್ಮ ರೂಮ್ ಕಿಟಕಿ ಎಲ್ಲ ಕಿತ್ತಾಕವನೆ. ಇನ್ನ ನೋಡ್ಬೇಕು ಏನಾದ್ರೆ ಗಡಾರಿ, ಈಗ ಇದೇ ಗಡಾರಿಯಲ್ಲಿ ಕಿತ್ತಾಕಿರೋದು. ಅಲ್ಲ ಒಬ್ಬನೇ ಇದ್ನ, ಒಬ್ಬನೇ ಇದ್ನ. ನಿಮ್ಮ ಹೆಸರು? ಸಿಂಗ್ ಅಂತ. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಆರೋಪಿಯ ವಿಚಾರಣೆ ನಡೆಸುತ್ತಿದ್ದಾರೆ. ಕನ್ನಡ ಭಾಷೆ ಬೆಳವಣಿಗೆಗೆ, ನಾಡಿನ ಅಭಿವೃದ್ಧಿಗೆ ಪ್ರತಿಯೊಬ್ಬರು ಶ್ರಮಿಸಬೇಕು ಎಂದು ಕೋಲಾರದಲ್ಲಿ ಕಸಬ ಜಿಲ್ಲಾಧ್ಯಕ್ಷ ನಾಗಾನಂದ ಕೆಂಪರಾಜ್ ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿದ ಪ್ರತಿಯೊಬ್ಬರು ಕನ್ನಡವನ್ನ ಉಳಿಸಿ ಬೆಳೆಸಬೇಕಾದ ಅನಿವಾರ್ಯತೆ ಇದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ನಾಗಾನಂದ ಕೆಂಪರಾಜ್ ತಿಳಿಸಿದರು. ಕೋಲಾರ ನಗರದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಶ್ರೀ ಭುವನೇಶ್ವರಿ ಕನ್ನಡ ಸಂಘ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಅನೇಕ ಮಹನೀಯರ ಹೋರಾಟದ ಫಲವಾಗಿ ಕರ್ನಾಟಕ 1956ರಲ್ಲಿ ಏಕೀಕರಣವಾಗಿದ್ದು, ಈ ಅಖಂಡ ಕರ್ನಾಟಕ ವಿಭಜಿಸುವ ಯಾವುದೇ ಯತ್ನಗಳನ್ನು ಪ್ರತಿಯೊಬ್ಬ ಕನ್ನಡಿಗರು ಧಿಕ್ಕರಿಸಬೇಕೆಂದರು. ದೇಶದ ವಿವಿಧ ಭಾಗಗಳಲ್ಲಿ ಹರಿದು ಹಂಚಿ ಹೋಗಿದ್ದ ಕನ್ನಡಿಗರೆಲ್ಲರನ್ನ ಒಗ್ಗೂಡಿಸಲು ಅವಕಾಶ ಮಾಡಿಕೊಟ್ಟ ಕನ್ನಡ ಏಕೀಕರಣದ ರೂವಾರಿಗಳನ್ನು ಇಂದು ಸನ್ಮಾನಿಸಬೇಕಿದೆ. ಕನ್ನಡ ಏಕೀಕರಣಕ್ಕೆ ಜಾಗೃತಿ ಮೂಡಿಸಿ ಕನ್ನಡಿಗರೆಲ್ಲರೂ ಒಂದೇ ಎಂಬ ಭಾವನೆ ಮೂಡಿಸಿದ ಪೂರ್ವಜರನ್ನು ಸ್ಮರಿಸಬೇಕು ಎಂದರು. ಮುಖಂಡ ಮೋಹನ್ಗೌಡ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ರವಿಕುಮಾರ್, ಭುವನೇಶ್ವರಿ ಕನ್ನಡ ಸಂಘದ ಅಧ್ಯಕ್ಷ ಕೆಆರ್ ತ್ಯಾಗರಾಜ್ ಇತರರು ಹಾಜರಿದ್ದರು. ಟಿಪಟೂರ್ನ ಕೆರೆಗುಡಿ ರಂಗಾಪುರ ಸುಕ್ಷೇತ್ರಾಧ್ಯಕ್ಷ ಗುರು ಪರದೇಶಿಕೇಂದ್ರ ಮಹಾಸ್ವಾಮಿಗಳ ಗುರು ವಂದನೆ ಇದೇ ತಿಂಗಳ 19ರಂದು ಅದ್ದೂರಿಯಾಗಿ ಟಿಪಟೂರಿನಲ್ಲಿ ನಡೆಯಲಿದೆ. ಟಿಪಟೂರಿನ ಕರೇಗುಡಿ ರಂಗಾಪುರ ಕ್ಷೇತ್ರಾಧ್ಯಕ್ಷ ಗುರು ಪರದೇಶಿಕೇಂದ್ರ ಮಹಾಸ್ವಾಮಿಗಳ ಗುರು ವಂದನ ಕಾರ್ಯಕ್ರಮ ಇದೇ ತಿಂಗಳ 19ರಂದು ಆಯೋಜಿಸಲಾಗಿದೆ. ಈ ವಿಷಯವನ್ನು ಬೋರ್ವೆಲ್ ಮಧುಸೂದನ್ ರವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿ, ಕಾಯಕನಿಷ್ಠ ಹಾಗೂ ಕಲ್ಪಿತರು ನಾಡಿಗೆ ಸಲ್ಲಿಸಿರುವ ಸೇವೆಯನ್ನು ಸ್ಮರಿಸಿ ಮಠದ ಭಕ್ತವೃಂದದವರು ಗುರುವಂದನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಟಿಪಟೂರಿನ ಕಲ್ಪಿತರು ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿರುವ ಕಾರ್ಯಕ್ರಮವನ್ನು ತೆರಳುಬಾಳು ಜಗದ್ಗುರು ಡಾ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿಗಳು ಉದ್ಘಾಟಿಸುವರೆಂದು ತಿಳಿಸಿದರು. ಸುತ್ತೂರಿನ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಮತ್ತು ಸಿದ್ದಗಂಗಾ ಮಠದ ಕಿರಿಯ ಶ್ರೀಗಳಾದ ಸಿದ್ದಲಿಂಗ ಮಹಾಸ್ವಾಮಿಗಳು, ಆದಿಚುಂಚನಗಿರಿಯ ನಿರ್ಮಲಾನಂದನಾಥ ಸ್ವಾಮೀಜಿ ಸೇರಿದಂತೆ ವಿವಿಧ ಮಠಾಧಿಪತಿಗಳು ಪಾಲ್ಗೊಳ್ಳುವರೆಂದು ಹೇಳಿದರು.
ಈ ಗುರುವಂತನ ಕಾರ್ಯಕ್ರಮಕ್ಕೆ ರಾಜ್ಯದ ಎಲ್ಲೆಡೆಗಿಂತ 100,000 ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ. 30 ವರ್ಷಗಳ ನಂತರ ನಡೆಯುತ್ತಿರುವ ಈ ಕಾರ್ಯಕ್ರಮಕ್ಕೆ ಶ್ರೀಗಳು ಶ್ರೀಮಠದಿಂದ 1,000 ಬೈಕ್ ರ್ಯಾಲಿ ಮೂಲಕ ಟಿಪ್ಪಟೂರಿಗೆ ಕರೆತರಲಾಗುವುದೆಂದು ಮುಖಂಡ ಎಚ್ಪಿ ದಿವಾಕರ್ ತಿಳಿಸಿದರು. ಗ್ರಾಮದೇವತೆ ಕೆಂಪಮ್ಮ ದೇವಿಗೆ ಪೂಜೆ ಸಲ್ಲಿಸಿ ಪೂರ್ಣ ಕುಂಭದೊಂದಿಗೆ ಜಾನಪದ ಕಲಾತಂಡಗಳೊಂದಿಗೆ ಮೆರವಣಿಗೆ ಮೂಲಕ ಶ್ರೀಗಳನ್ನು ಕಲ್ಪತರು ಕ್ರೀಡಾಂಗಣಕ್ಕೆ ಕರೆದುಕೊಂಡು ಹೋಗಲಾಗುವುದೆಂದು ಹೇಳಿದರು. ನಮ್ರತ ಆಯಿಲ್ ಮುಖ್ಯಸ್ಥ ಶಿವಪ್ರಸಾದ್, ನಗರಸಭಾ ಅಧ್ಯಕ್ಷ ಟಿಎನ್ ಪ್ರಕಾಶ್, ಸದಸ್ಯ ಪ್ರಸನ್ನ ಕುಮಾರ್, ಟೂಡಾದ ಶ್ರೀಧರ್ ಮತ್ತಿತರರು ಪಾಲ್ಗೊಂಡಿದ್ದರು. ದೀಪಾವಳಿ ಅಜ್ಞಾನದ ಕತ್ತಲು ತೊಳೆಯುವ ಹಬ್ಬ ಎಂದು ಟಿಪಟೂರು ತಾಲೂಕಿನ ದಸರಿಘಟ್ಟದಲ್ಲಿ ಚಂದ್ರಶೇಖರ ಸ್ವಾಮೀಜಿ ತಿಳಿಸಿದ್ದಾರೆ. ಅಜ್ಞಾನವೆಂಬ ಕತ್ತಲನ್ನ ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನ ಬೆಳಗಿಸುವ ಹಬ್ಬವೇ ದೀಪಾವಳಿ. ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಇರುವಂತಹ ಕೆಟ್ಟ ಭಾವನೆ ಆಲೋಚನೆಗಳನ್ನ ಹೋಗಲಾಡಿಸಿ ಉತ್ತಮ ಯೋಜನೆಗಳು ಮೂಡಿ ಪ್ರತಿಯೊಬ್ಬರೂ ಸನ್ಮಾರ್ಗದಲ್ಲಿ ನಡೆಯುವಂತಾಗಬೇಕು ಎಂದು ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ದಸರಿಘಟ್ಟದ ಶ್ರೀ ಚೌಡೇಶ್ವರಿ ದೇವಿ ದೇವಾಲಯದ ಚಂದ್ರಶೇಖರನಾಥ ಸ್ವಾಮೀಜಿ ತಿಳಿಸಿದರು. ತಿಪಟೂರು ತಾಲೂಕಿನ ದಸರಿಘಟ್ಟದ ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಚೌಡೇಶ್ವರಿ ದೇವಿಯ ದೇವಾಲಯದಲ್ಲಿ ದೀಪಾವಳಿ ಅಂಗವಾಗಿ ಹಮ್ಮಿಕೊಂಡಿದ್ದ ಕಾರ್ತಿಕ ದೀಪೋತ್ಸವದ ವಿಶೇಷ ಪೂಜೆಯನ್ನ ನೆರವೇರಿಸಿ ದೀಪವು ಜ್ಞಾನ, ಸತ್ಯ, ಶಾಂತಿ, ನೈರ್ಮಲ್ಯ ಹಾಗೂ ಸತ್ವಗಳ ಸಂಕೇತವಾಗಿದೆ. ಪ್ರತಿಯೊಬ್ಬ ಮಾನವನಲ್ಲಿಯೂ ನಾಯಕತ್ವದ ಗುಣ, ದುರಾಸೆಯ ಗುಣ ತನಗೆ ಅರಿವಿಲ್ಲದಂತೆಯೇ ಇರುತ್ತದೆ. ಅಂತಹ ದುರ್ಗುಣಗಳನ್ನ ಹೋಗಲಾಡಿಸಿ ಸದ್ಗುಣಗಳನ್ನ ಕರುಣಿಸುವ ಹಬ್ಬವೇ ದೀಪಾವಳಿಯಾಗಿದೆ. ಮಾನವ ವೈಜ್ಞಾನಿಕವಾಗಿ ಪ್ರಗತಿ ಸಾಧಿಸಿದಾಗಿನಿಂದಲೂ ಕೆಲವರು ನಾವು ದೇವರನ್ನ ನಂಬುವುದಿಲ್ಲ, ಯಾವುದೇ ಆಚರಣೆಗಳನ್ನ ಮಾಡುವುದಿಲ್ಲವೆಂದು ಬೊಬ್ಬೆ ಹೊಡೆಯುತ್ತಾರೆ ಎಂದರು. ದೀಪಾವಳಿ ಹಬ್ಬವನ್ನ ಹಿಂದೂ ಧರ್ಮದ ಪ್ರತಿಯೊಬ್ಬರು ಧರ್ಮ ಜನಾಂಗದವರು ಆಚರಿಸುವ ಮೂಲಕ ಜಾಗತೀಕರಣದ ಜಗತ್ತಿಗೆ ಒಳ್ಳೆಯ ಕಾಣಿಕೆಯನ್ನ ನೀಡುತ್ತಿರುವುದು ಉತ್ತಮ ಬೆಳವಣಿಗೆಯಾಗಿದೆ ಎಂದರು. ಈ ಸಂದರ್ಭದಲ್ಲಿ ಚೌಡೇಶ್ವರಿ ದೇವಿ ಹಾಗೂ ಕರಿಯಮ್ಮ ದೇವಿಯವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು. ದೇವಾಲಯದ ಗುಡಿಗೌಡರುಗಳು, ಗ್ರಾಮಸ್ಥರು, ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ರಾಜಕಾರಣಿಗಳು ಸ್ವಾರ್ಥಕ್ಕೋಸ್ಕರ ಶಾಂತಿ ಕದಡುವ ಕಾರ್ಯ ಮಾಡಬಾರದು ಎಂದು ಮಾಗಡಿ ತಾಲೂಕಿನ ತಿಮ್ಮಸಂದ್ರದಲ್ಲಿ ಶಾಂತಿವೀರ ಸ್ವಾಮೀಜಿ ತಿಳಿಸಿದ್ದಾರೆ. ಇಸ್ಲಾಂ ಧರ್ಮದಲ್ಲಿ ಮೂರ್ತಿ ಪೂಜೆಗೆ ಅವಕಾಶವಿಲ್ಲದಿದ್ದರೂ ರಾಜಕಾರಣಿಗಳು ಅವರವರ ಸ್ವಾರ್ಥಕ್ಕೋಸ್ಕರ ಜನರಲ್ಲಿ ಶಾಂತಿ ಕದಡುವ ಕಾರ್ಯಕ್ಕೆ ಮುಂದಾಗುತ್ತಿದ್ದಾರೆ ಎಂದು ಹೊಸದುರ್ಗ ಕುಂಚಿಟಿಗರ ಮಹಾಸಂಸ್ಥಾನದ ಮಠದ ಶಾಂತವೀರ ಮಹಾಸ್ವಾಮಿ ತಿಳಿಸಿದರು. ಮಾಗಡಿ ತಾಲೂಕಿನ ಸೋಲೂರು ಹೋಬಳಿಯ ತಿಮ್ಮಸಂದ್ರ ಗ್ರಾಮದ ಆಂಜನೇಯ ಸ್ವಾಮಿ ಗರುಡಕಂಬ ವಿಮಾನ ಗೋಪುರದ ಕುಂಭಾಭಿಷೇಕ ಪೂರ್ಣಗೊಳಿಸಿದ ನಂತರ ಮಾತನಾಡಿ, ಜನರ ಮನಸ್ಸಿನ ಆಳ ಅರ್ಥ ಮಾಡಿಕೊಳ್ಳದವರು ಅಧಿಕಾರದ ಚುಕಾಣಿ ಹಿಡಿದರೆ ಇಂತಹ ಅಸಂಬದ್ಧ ಕಾರ್ಯಕ್ರಮ ತಲೆಯೆತ್ತುತ್ತವೆ. ಇಸ್ಲಾಂ ಧರ್ಮದಲ್ಲಿ ಮೂರ್ತಿ ಪೂಜೆಗೆ ಅವಕಾಶವಿಲ್ಲದಿದ್ದರೂ ರಾಜಕಾರಣಿಗಳು ಸ್ವಾರ್ಥಕ್ಕೋಸ್ಕರ ಇಂತಹ ಆಚರಣೆ ಕೈಗೊಳ್ಳುತ್ತಾರೆ. ಯಾವುದೋ ಸಭಾಂಗಣದಲ್ಲಿ ಟಿಪ್ಪು ಜಯಂತಿ ಆಚರಣೆ ಮಾಡುವವರು ಮಸೀದಿಗಳು ಹಾಗೂ ಮಹಲ್ಗಳಲ್ಲಿ ಮೂರ್ತಿ ಪೂಜೆ ಮಾಡಲಿ, ಆಗ ತಿಳಿಯುತ್ತದೆ ಇಸ್ಲಾಂ ಧರ್ಮ ಮೂರ್ತಿ ಪೂಜೆಗೆ ಒಪ್ಪುವುದಿಲ್ಲ ಎಂದು. ಶೋಷಣೆಗೊಳಗಾದ ಹಲವಾರು ಸಮುದಾಯಗಳು ಮೀಸಲಾತಿ ಕೇಳುತ್ತಿದ್ದರೂ ಇದ್ಯಾವುದರ ಅರಿವೇ ಇಲ್ಲದಂತೆ ಟಿಪ್ಪು ಜಯಂತಿ ಆಚರಿಸುತ್ತಿದ್ದು ಮುಂದಿನ ದಿನಗಳಲ್ಲಿ ಹಿಂದೂ ಮುಸ್ಲಿಮರಲ್ಲಿ ವಿಷದ ಬೀಜ ಬಿತ್ತಲು ಸರ್ಕಾರ ಮುಂದಾಗುತ್ತಿದೆ ಎಂದರು. ಯಾವುದೇ ಒಬ್ಬ ಪ್ರಬುದ್ಧ ಮುಸ್ಲಿಮನು ಕೇಳಿದರೆ ಅವರು ಮೂರ್ತಿ ಪೂಜೆಯನ್ನು ಮಾಡಿಸಲ್ಲ. ಇಷ್ಟೆಲ್ಲ ಮಾಡ್ತಿರುವಂಥ ನಮ್ಮ ರಾಜಕಾರಣಿಗಳು ಯಾವುದಾದ್ರು ಮಸೀದಿಯಲ್ಲೂ ದರ್ಗದಲ್ಲೂ ಮುಸ್ಲಿಮ್ಸ್ ಹೇಳಿ ಒಂದು ಮೂರ್ತಿಯನ್ನು ಪೂಜೆ ಮಾಡಿ ಆ ಮೂರ್ತಿ ಪೂಜೆ ಮಾಡಿಸಿದ್ರೆ ಅದಕ್ಕೆ ಅರ್ಥ ಇದೆ. ಆವಾಗ ಅವ್ರು ಕೇಳಿದ್ರೆ ಭಾಳ ಜನ ಮಡಿವಾಳರು ಕೇಳ್ತಿದ್ದಾರೆ, ಕುಂಚಿಡಿಗರು ಕೇಳ್ತಿದ್ದಾರೆ, ತಿಗುಳರು ಕೇಳ್ತಾ ಇದ್ದಾರೆ. ಭಾಳ ಸಣ್ಣ ಸಣ್ಣ ಪುಟ್ಟ ಸಮುದಾಯಗಳು, ಶೋಷಣೆಗೊಳಗಾದಂಥ ಸಮುದಾಯಗಳು, ನಿರ್ಲಕ್ಷ್ಯಕ್ಕೊಳಗಾದಂಥ ಸಮುದಾಯಗಳು ನಮ್ಮ ಜಯಂತಿಗಳನ್ನು ಮಾಡಿರಿ, ನಮ್ಮ ಮೀಸಲಾತಿ ಕೊಡ್ರಿ ಅಂತ ಕೇಳ್ತಿದ್ದೇವೆ. ಅದನ್ನು ಬಿಟ್ಬಿಟ್ಟು ಓಲೈಕೆ ರಾಜಕಾರಣಕ್ಕೋಸ್ಕರ ಟಿಪ್ಪುವನ್ನು ತಂದುಬಿಟ್ಟು ಟಿಪ್ಪುವನ್ನು ನಾವು ವಿರೋಧಿಸಲ್ಲ, ಆದರೆ ಟಿಪ್ಪು ಜಯಂತಿ ಮೂಲಕ ಹಿಂದೂ ಮುಸ್ಲಿಮ್ಸ್ ಗಲಾಟೆ ಮಾಡ್ತಿರುವಂಥದ್ದೇ ಟಿಪ್ಪು ಜಯಂತಿ ಮಾಡುವಂಥ ಹಿನ್ನೆಲೆಯಲ್ಲಿ ಕೆಲಸಗಳಾಗ್ತಿದೆ ಹೊರತು ಹಿಂದೂ ಮುಸ್ಲಿಮ್ಸ್ ಗಲಾಟೆಯನ್ನು ಮುಂದೊಂದಿನ ಇದೊಂದು ಪ್ರತಿಷ್ಠೆ ಕಾಣುವಾಗುತ್ತೆ ಅನ್ನುವಂಥ ಎಲ್ಲ ಸಂದರ್ಭಗಳು ನಮ್ಗೆ ಕಾಣ್ತಾ ಇದ್ದೀವಿ. ಟಿಪ್ಪು ಜಯಂತಿ ನಮ್ಮದು ವಿರೋಧಿಲ್ಲ, ಆದರೆ ಟಿಪ್ಪು ಜಯಂತಿಯನ್ನೇ ವಿರೋಧಿಸುವಂಥ ಮೂರ್ತಿಯನ್ನೇ ವಿರೋಧಿಸುವಂಥ ಮುಸ್ಲಿಮ್ಸರನ್ನು ಓಲೈಕೆ ಮಾಡುವಂಥ ರಾಜಕಾರಣ ಮಾಡಿ ಸಮಾಜದ ಸೌಹಾರ್ದತೆಯನ್ನು ನಮ್ಮ ರಾಜಕಾರಣಿಗಳು ಹಾಳು ಮಾಡಬಾರ್ದು ಅಂತೇಳಿ ಈ ಮೂಲಕ ಬುದ್ಧಿವಾದ. ಗದ್ದುಗೆ ಮಠದ ಮಹಂತೇಶ ಸ್ವಾಮೀಜಿ, ಶಿವಗಂಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹನುಮಂತರಾಜು, ಮುಖಂಡರಾದ ಬೃಂಗೇಶ್, ಮೋಹಿತ್ ಇತರರು ಇದ್ದರು. ಬಲಿಜ ಸಮುದಾಯದವರು ಒಗ್ಗಟ್ಟಾಗಿ ಅಭಿವೃದ್ಧಿ ಹೊಂದಬೇಕು ಎಂದು ವಿಜಯಪುರದಲ್ಲಿ ಪೆರಿಕಲ್ ಸುಂದರ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ, ರಾಜಕೀಯವಾಗಿ ಹಿಂದುಳಿದಿರುವ ಬಲಿಜ ಜನಾಂಗವನ್ನು 2A ಸೇರಿಸಿ ಮೀಸಲಾಗಿ ಕಲ್ಪಿಸಬೇಕೆಂದು ರಾಜ್ಯ ಬಲಿಜ ಸಂಘದ ಅಧ್ಯಕ್ಷ ಪೆರಿಕಲ್ ಸುಂದರ್ ತಿಳಿಸಿದರು. ವಿಜಯಪುರ ಪಟ್ಟಣದ ಬಲಿಜ ಪೇಟೆಯಲ್ಲಿರುವ ಬಲಿಜ ಭವನದಲ್ಲಿ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ನಡೆದ ಬಲಿಜ ಸಂಘದ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ,
ರಾಜ್ಯದಲ್ಲಿ ಬಲಿಜ ಜನಾಂಗದ ಜನಸಂಖ್ಯೆ 40 ಲಕ್ಷಕ್ಕೂ ಅಧಿಕವಾಗಿದೆ. ಆದರೆ ರಾಜ್ಯ ಸಂಘದಲ್ಲಿ ಕೇವಲ 2,000 ಮಂದಿ ಸದಸ್ಯರಿದ್ದು ಯಾವುದೇ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಕ್ರಮ ಕೈಗೊಳ್ಳಲು ಸಾಧ್ಯವಾಗುವುದಿಲ್ಲ. ಶತಮಾನ ಪೂರೈಸುತ್ತಿರುವ ಸಂಘದಲ್ಲಿ ಕನಿಷ್ಠ 5 ಲಕ್ಷ ಮಂದಿಯ ಸದಸ್ಯತ್ವ ನೋಂದಣಿ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಅಭಿವೃದ್ಧಿ ಪದದತ್ತ ಹೆಜ್ಜೆ ಇಡಲು 18 ವರ್ಷ ತುಂಬಿದ ಪ್ರತಿಯೊಬ್ಬರೂ ಸದಸ್ಯತ್ವ ನೋಂದಣಿ ಮಾಡಿಸಿಕೊಳ್ಳಬೇಕೆಂದು ತಿಳಿಸಿದರು. ರಾಜ್ಯ ಬಲಿಜ ಸಂಘದ ಅಧ್ಯಕ್ಷ ಕಾರ್ಯದರ್ಶಿ ಸಿಕೆ ಜಗದೀಶ್ ಮಾತನಾಡಿ, ಯಜ್ಞ ಯಾಗಾದಿಗಳ ಮೂಲಕ ಮನುಕುಲದ ಒಳಿತು ಬಯಸಿದ ಕೂಲಚಿನಿ ಬಲಿಜ ಜನಾಂಗವೆಂದು ಶ್ರೇಷ್ಠ ಸಮುದಾಯಕ್ಕೆ ಸೇರಿದರೂ ಸಂಘಟನೆಯ ಕೊರತೆಯಿಂದ ಹಾಗೂ ಗುಂಪುಗೂಳಿತನದಿಂದ ಸಂಘ ಸಾಕಷ್ಟು ಹಿಂದುಳಿದಿದೆ. ಸಂಘದಲ್ಲಿ ನಾಯಕತ್ವ ಹಾಗೂ ಸಂಘಟನೆ ಕೊರತೆಯಿದ್ದು 2020ಕ್ಕೆ 100 ವರ್ಷ ಪೂರೈಸುವ ಸಂಘದ ಹೆಸರಿನಲ್ಲಿ ಹೋರಾಟದ ಮೂಲಕವಾದರೂ ಯಶಸ್ಸನ್ನು ಸಾಧಿಸಬೇಕಾಗಿದೆ ಎಂದು ತಿಳಿಸಿದರು. ಒಂಥರ ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ನಾನು 50 ವರ್ಷಗಳ ಹಿಂದೆ ಹಾಸ್ಟೆಲ್ ಸೇರಿದ್ದೆ. ಅವತ್ತೊಂದು ದಿವಸ ಹೇಗೆ ಇತ್ತು ಅದರಲ್ಲಿ ಅಂತ ಸಿಗ್ನಿಫಿಕೆಂಟ್ ಮಾರ್ಪಾಡು ಏನೂ ಇರಲಿಲ್ಲ. ಇವತ್ತು ದಿವಸ ಹೋಗಿ ನೋಡಿದ್ರೆ ಒಂದು ತರ ಅಷ್ಟು ಬಹಳ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ. ಎಲ್ಲ ಒಂದು ನೋಡಿದ್ರೆ ಒಂದು 5-star ಕಲ್ಚರ್ ತರನೇ ಅಷ್ಟು ಫೆಸಿಲಿಟೀಸ್ ಇದೆ. ಟೌನ್ ಬಲಿಜ ಸಂಘದ ಅಧ್ಯಕ್ಷ ಮುನಿಕೃಷ್ಣ, ಸಂಘದ ನಿರ್ದೇಶಕ ಶಿವಕುಮಾರ್, ಉಪಾಧ್ಯಕ್ಷ ಶ್ರೀನಿವಾಸ್ ಮೂರ್ತಿ, ಅನೇಕಲ್ ತಿಮ್ಮಯ್ಯ, ಶಂಕರಪ್ಪ ಇತರರು ಹಾಜರಿದ್ದರು. ಇಲ್ಲಿಗೆ ಎಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಎಡಿಜಿಟಲ್.